ಕರ್ನಾಟಕ ಟಿವಿಗೆ ಸ್ವಾಗತ ಇವತ್ತು ನಾವು ನಮ್ಮ ಕೂದಲನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಕೂದಲ ಬುಡ ಗಟ್ಟಿಗೊಡಲು ಯಾವ ಟ್ರಿಕ್ಸ್ ಉಪಯೋಗಿಸಬೇಕು ಇತ್ಯಾದಿ ವಿಷಯಗಳ ಬಗ್ಗೆ ಟಿಪ್ಸ್ ನೀಡಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಂದಿನ ಯುವ ಪೀಳಿಗೆಯವರಲ್ಲಿ ಕಾಣಸಿಗುವ ಹೆಚ್ಚಿನ ಆರೋಗ್ಯ ಸಮಸ್ಯೆ ಅಂದರೆ ಅದು ಕೂದಲು ಉದುರುವ ಸಮಸ್ಯೆ ಕಲುಷಿತ ವಾತಾವರಣ ನಾವು ತೆಗೆದುಕೊಳ್ಳುವ ಕೆಲ ಆಹಾರದಿಂದ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗುತ್ತದೆ ಇತ್ತೀಚಿಗಂತೂ ನೂರಾರು ಹೇರ್ ಕೇರ್ ಪ್ರಾಡಕ್ಟ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಆದರೆ ಇದ್ಯಾವುದರಿಂದಲೂ ಕೂದಲು ಮರಳಿ ಬರುತ್ತಿಲ್ಲ ದುಡ್ಡಷ್ಟೇ ಖರ್ಚಾಗುತ್ತಿದೆ ಹಾಗಾಗಿ ಈ ಸಮಸ್ಯೆಗೆ ನಾವು ಆಹಾರ ಮತ್ತು ಮನೆಮದ್ದಿನಿಂದಲೇ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಸ್ನಾನ ಮಾಡುವ ಎರಡು ಗಂಟೆ ಮುಂಚೆ ಎಣ್ಣೆಯಿಂದ ತಲೆಯನ್ನ ಚೆನ್ನಾಗಿ ಮಸಾಜ್ ಮಾಡಿ ಹೀಗೆ ಮಸಾಜ್ ಮಾಡುವುದರಿಂದ ರಕ್ತ ಸಂಚಲನೆ ಸರಾಗವಾಗಿ ಆಗುತ್ತದೆ ಇದರಿಂದ ಕೂದಲಿನ ಬುಡ ಗಟ್ಟಿಗೊಳ್ಳುತ್ತದೆ ಪ್ರತಿದಿನ ಡ್ರೈ ಫ್ರೂಟ್ಸ್ ಸೊಪ್ಪು ಹಾಲು ಸಿಹಿ ಗೆಣಸನ್ನ ನಿಯಮಿತವಾಗಿ ಸೇವಿಸಿ ಆದಷ್ಟು ನೀರು ಕುಡಿಯಿರಿ ಇದರ ಜೊತೆ ಸರ್ವಾಂಗಾಸನ ಹಸ್ತಪಾದಾಸನ ಮಾಡಿ ಕೊನೆಯದಾಗಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಎಲ್ಲ ವಿಷಯಕ್ಕೂ ಟೆನ್ಷನ್ ತೆಗೆದುಕೊಳ್ಳಬೇಡಿ ನೆನಪಿರಲಿ ಟೆನ್ಷನ್ ತೆಗೆದುಕೊಂಡಷ್ಟು ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗುತ್ತದೆ ಇನ್ನು ಈ ಮೇಲೆ ತಿಳಿಸಿದಂತ ವಸ್ತುಗಳನ್ನು ಬಳಸಿದಲ್ಲಿ ನಿಮಗೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ಸಲಹೆ ಪಡೆದು ನಂತರ ಬಳಸಿ ಇನ್ನು ಪ್ರತಿದಿನ ಸ್ಟ್ರೈಟ್ನರ್ ಹೇರ್ ಡ್ರೈಯರ್ ಹೇರ್ ಸೇರಂ ಬಳಸುವುದು ತುಂಬಾ ಅಪಾಯಕಾರಿ ಅಲ್ಲದೆ ಪ್ರತಿದಿನ ತಲೆ ಸ್ನಾನ ಕೂಡ ಮಾಡಬಾರದು ವಾರದಲ್ಲಿ ಎರಡರಿಂದ ಮೂರು ಬಾರಿ ತಲೆ ಸ್ನಾನ ಮಾಡಿದರೆ ಸಾಕು ಅಲ್ಲದೆ ಕೂದಲಿಗೆ ಶ್ಯಾಂಪೂ ಸೋಪ್ ಬಳಕೆ ಕಡಿಮೆ ಮಾಡಿ ಇದರ ಬಳಕೆ ಹೆಚ್ಚಾದಷ್ಟು ಕೂದಲು ತೇವಾಂಶ ಕಳೆದುಕೊಂಡು ಒಣಗುತ್ತದೆ ಆಗ ಕೂದಲು ಉದುರುವ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ